ಆಮೇಲೆ ರಾಜ್ಯ ಕಂಡಂತ ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಬಸವರಾಜ ಬೊಮ್ಮಾಯಿ. ಬರೀ ಭ್ರಷ್ಟ ಅಷ್ಟೇ ಅಲ್ಲ, ಅತ್ಯಂತ ದುರ್ಬಲ ಮುಖ್ಯಮಂತ್ರಿ. ಕೇಂದ್ರ ಸರ್ಕಾರ ಮುಂದೆ ಏಳ್ತರದಿಂದ ಒಪ್ಪಿಸತಕ್ಕಂಥ ಸರ್ಕಾರ. ನಾನು ಜವಾಬ್ದಾರಿಯಿಂದ ಈ ಮಾತುಗಳೆಲ್ಲ ಹೇಳುತ್ತೆ. 15th ಫೈನಾನ್ಸ್ ಕಮಿಷನ್ ಇಂಟ್ರೀಮ್ ರಿಪೋರ್ಟ್ ನಲ್ಲಿ 9495 ಕೋಟಿ, ಸಾರಿ 5495 ಕೋಟಿ, 5495 ಕೋಟಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅಂತೇಳಿ ರೈಲ್ವೆ ಹಣಕಾಸು ಆಯೋಗವು ಶಿಫಾರಸು ಮಾಡಿತು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಈ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಹಣಕಾಸಿನ ಮಂತ್ರಿ, ಕೇಂದ್ರದ ಹಣಕಾಸಿನ ಮಂತ್ರಿ, 15th ಫೈನಾನ್ಸ್ ಕಮಿಷನ್ ಆಯೋಗದ ಅಧ್ಯಕ್ಷರಿಗೆ ಪತ್ರ ಬರೀತಾರೆ, ಅದನ್ನು ಕೊಡೋಕ್ಕಾಗಲ್ಲ ರಾಜ್ಯದಲ್ಲಿ, ಅದನ್ನು ನೀವು ಕೈ ಬಿಡಬೇಕು ಅಂತ ಪತ್ರ ಬರೀತಾರೆ. 25 ಜನ ಎಂ ಪಿ ಗೆದ್ದಿದ್ದಾರೆ ಕರ್ನಾಟಕ. ಸರ್ಕಾರ ಆಗಲಿ ಎಂ ಪಿಗಳಾಗಲಿ ಕೇಂದ್ರ ಸರ್ಕಾರದಲ್ಲಿ ಬದಲಾಗ್ತದೆ ಕೆಲಸವನ್ನು ಮಾಡಬೇಕು. ಅಂತಿಮವಾಗಿ ಕೊಡುವಾಗ ಅದು ಕೈಗೊಂಡು 5495 ಕೋಟಿ ಕೊಡೋದನ್ನ ಕೈಗೊಂಡು ಯಾರು ಕೇಳಲೂ ಇಲ್ಲ. ಹಾಗೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದೆ, ಆಮೇಲೆ ಇವರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರೂ ಕೂಡ ಕೇಳಲಿಲ್ಲ. 25 ಜನ ಎಂ ಪಿಗಳು ಕೂಡ ಒತ್ತಾಯ ಯಾಕೆ ಅದನ್ನ ಮಾಡಿದ್ರು ವಿಶೇಷ ಫೈನಾನ್ಸ್ ಕಮಿಷನ್ ಫೈನಾನ್ಸ್ ಕಮಿಷನ್ 1.07% ಕಡಿತ ಮಾಡಿದ್ದಾರೆ. ನಮ್ಮ ತೆರಿಗೆಯ ಪಾಲು 1.07% ಕಡಿತ ಮಾಡಿದೆ. ಅದಕ್ಕೋಸ್ಕರ ವಿಶೇಷ ಅನುದಾನ ಅಂತೇಳಿ ಶಿಫಾರಸು ಮಾಡಿದ್ರು. ಅವ್ರ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡಿ, ಪ್ರೈಮ್ ಮಿನಿಸ್ಟರ್ ಮೇಲೆ, ಫೈನಾನ್ಸ್ ಮಿನಿಸ್ಟರ್ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವ್ರು ಹೇಳಿದ್ರದಿಂದ ರಾಜ್ಯಕ್ಕೆ ಅಲ್ಲೇ ಆಯ್ತು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು. ಕರ್ನಾಟಕದಿಂದ 3.5 ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ ಕೇಂದ್ರ ಸರ್ಕಾರ. 3.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, GST, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಸೆಸ್, ಸರ್ಚಾರ್ಜ್ ಎಲ್ಲ ಸೇರಿ 3.5 ಲಕ್ಷ ಕೋಟಿ. ಆದರೆ ನಮಗೆ ಬರ್ತಕ್ಕಂಥದ್ದು ಅತ್ಯಂತ ಕಡಿಮೆ ಹಣ ನಮಗೆ ಕೊಡ್ತಾರೆ ಬೇರೆ ರಾಜ್ಯಗಳ ಸಂಬಂಧ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ, ಸ್ವಾತಂತ್ರ್ಯ ಬಂದಲ್ಲಿಂದ ಇವತ್ತುವರೆಗೆ, ನಾನು 2018 ಮಾರ್ಚ್, ಈ ರಾಜ್ಯದ ಮೇಲಿದ್ದಂಥ ಸಾಲ 1,42,000 ಕೋಟಿ. ಈ ವರ್ಷದ March 8 ವರೆಗೆ 5,40,000 ಕೋಟಿ ಆಗ್ತದೆ. 5,40,000 ಕೋಟಿ
ಎಪ್ಪತ್ತು ವರ್ಷಗಳಲ್ಲಿ 2,42,000 ಕೋಟಿ ಕೇವಲ 4-5 ವರ್ಷಗಳಲ್ಲಿ 3,00,000 ಕೋಟಿ ಸಾಲ 3,00,000 ಕೋಟಿ ಇದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಅಸಲು ಮತ್ತು ಬಡ್ಡಿ 43,000 ಕೋಟಿ ಕೊಡಬೇಕಾಗುತ್ತದೆ 43,000 ಕ್ರೋರ್ಸ್ ಡೆಟ್ ಸರ್ವಿಸ್ ಮಾಡಿಕೊಡಬೇಕಾಗುತ್ತದೆ ಅಸಲು 4,00,000 ಕೋಟಿ ಜಾಸ್ತಿ ನಾವು ಸಾಲ ಮಾಡೋದಷ್ಟು ಕೂಡ ಹೆಚ್ಚು ರೀಪೇಮೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ ಗವರ್ಮೆಂಟ್ಗೆ ಹಣ ಕಡಿಮೆ ಆಗ್ತಾ ಹೋಗ್ತದೆ ಇವತ್ತು ಪ್ರತಿ ಒಬ್ಬ ಕನ್ನಡಿಗರ ಮೇಲೆ 86,000 ಕೋಟಿ ಸಾಲ ಇದೆ ಆ ಸಾಲ 86,000 ರೂಪಾಯಿ ಸಾಲ ಇದೆ 86,000 ರೂಪಾಯಿ ಸಾಲ ಪ್ರತಿಯೊಬ್ಬ ಕನ್ನಡಿಗರ ಮೇಲೆ 3,00,000 ಕೋಟಿ ಅವರು ಸಾಲ ಮಾಡಿದ್ರು ರಾಜ್ಯ ಉಳಿತದ ಈ ರಾಜ್ಯ ಉಳಿಸಿಕೋಸ್ಕರವಾಗಿ ಜನರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಈ ರಾಜ್ಯವನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ನಾವು ಅಧಿಕಾರಕ್ಕೆ ಬರಬೇಕು ನಾವೆಲ್ಲ ಸರ್ಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಉಳಿಸಲಿಕ್ಕೋಸ್ಕರ ಯಾವತ್ತೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು 40% ಕಮಿಷನ್ ಕೇಳ್ತಾರೆ ಅಂತ ಹೇಳಿ ಪತ್ರ ಬರೆದಿಲ್ಲ ಈ ದೇಶದಲ್ಲಿ ದೇಶದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಸಮರ್ಪಟ್ಟದ ಮಂತ್ರಿಗಳಿಗೆ ಪತ್ರ ಬರೆದಿಲ್ಲ ಮತ್ತೆ ಪ್ರಶ್ನೆ ಇಷ್ಟೇ ಕರ್ನಾಟಕ The contractors association has written a letter to Honorable Prime Minister of this country on 6th July 2021. So far, The Prime Minister of this country has not replied to this letter, nor has taken any action against this government. ಮಾತೆ ತಿದ್ರೆ ನ ಕಾಮುಂಗ ನ ಕಾನೆ ದೂಂಗ ಅಂತ ಹೇಳ್ತಾರೆ ಇದು ಟೋಗಿತನ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗ ಇವತ್ತು ಬರೀ ಪ್ರಾಜೆಕ್ಟ್ಗಳ ಅಪ್ರೂವಲ್ ನಲ್ಲಿ 40% ಎಲ್ಒಸಿ ಕೊಡಬೇಕಾದ್ರೆ ಇವರೆಲ್ಲ 40% ಕಮಿಷನ್ ಅಂತ ಅವ್ರು ಹೇಳಿದ್ದಾರೆ ಅದಲ್ದೇನೆ ರಿಕ್ರೂಟ್ಮೆಂಟ್ ಅಲ್ಲಿ ಕಮಿಷನ್ ಲಂಚ ಪೋಸ್ಟಿಂಗ್ ನಲ್ಲಿ ಲಂಚ ಟ್ರಾನ್ಸ್ಫೋರ್ ಗಳಲ್ಲಿ ಲಂಚ ಪ್ರಮೋಷನ್ಗಳಲ್ಲಿ ಲಂಚ ಪಾಪ ಅಧಿಕಾರಿಗಳು ಬಾಯಿ ಬಿಡ್ತಾ ಇಲ್ಲ ಖಾಸಗಿಯಾಗಿ ನಮ್ಮ ಜೊತೆ ಹೇಳ್ತಾರೆ ನೆವದಿ ನಿಶ್ಚಯ ಕರ್ನಾಟಕ ಅಂಗಡಿಯಲ್ಲಿ ಮೆನು ಕಾರ್ಡ್ ಇಟ್ಟ ರೀತಿಯಲ್ಲಿ ಇವೆಲ್ಲ ಲಂಚಗಳೆಲ್ಲ ಬಹಳ ಸುಲಭ ಹೋಟೆಲ್ಗಳಲ್ಲಿ ಮೆನು ಲಿಸ್ಟ್ ಇದೆಯಲ್ಲ ಇದೊಂದು ರೀತಿ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರ ಕೂಟ ಇದ್ದಾಗಿದೆ ಸರ್ಕಾರ ಅಲಿಬಾಬಾ ಅವ್ರ 40 ಸ್ಟೋರ್ ಅದಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಮಾಡಿ ಇವತ್ತು
ಮುಂದೆ ಹೀಗೆ ಎಲ್ಲ ಹೇಳಿದ್ರೆ ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ, ಅವೆಲ್ಲ ಏನಾಗಿದೆ ರಿಪೀಟ್ ಮಾಡಕ್ ಹೋಗಲ್ಲ. ಆ ಚಾರ್ಜ್ ಶೀಟ್ ಅನ್ನ ಜನರ ಮುಂದೆ ಹೇಳ್ತಾರೆ ಕೆಲಸ. ಜನ ತೀರ್ಮಾನ ಮಾಡಬೇಕು. ಪೀಪಲ್ ಫೆಡ್ ಅಪ್ ವಿತ್ ದಿಸ್ ಗವರ್ನಮೆಂಟ್, ಆಫೀಸರ್ಸ್ ಆರ್ ಫೆಡ್ ಅಪ್ ವಿತ್ ದಿಸ್ ಗವರ್ನಮೆಂಟ್ ಅಂಡ್ ಬಿಕಾಸ್ ಆಫ್ ದೇರ್ ಈ ಹೇಟ್ ರಾಜಕಾರಣದಿಂದ, ದ್ವೇಷದ ರಾಜಕಾರಣದಿಂದ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು, ಮಹಿಳೆಯರು, ನೆಮ್ಮದಿ ಇಲ್ಲದೆ ತೆಗೆದ ಪರಿಸ್ಥಿತಿ ಎಲ್ಲ ಆಸಕ್ತಿಯಿಂದ ಬದುಕ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ